ಹಾಯ್ ಆಲ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಸಾಯಂಕಾಲ 6 ಗಂಟೆಯಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆಗೆ ಪಕ್ಷಿಗಳ ಶಬ್ದ ಕೇಳಿಸ್ತಾ ಇದೆ. ನಾನು ಅಂದ್ಕೊಂಡೆ ಎಲ್ಲ ಪಕ್ಷಿಗಳು ಗೂಡಿಗೆ ಹೋಗ್ತಾ ಇದೆ, ಅದರಿಂದ ಶಬ್ದ ಕೇಳಿಸ್ತಿದೆ ಅಂತ. ಆದರೆ ಇದು ನಾರ್ಮಲ್ ಆಗಿರಲಿಲ್ಲ. ತುಂಬಾ ಪಕ್ಷಿಗಳೆಲ್ಲ ಒಟ್ಟಿಗೆ ಕಿರ್ಚಿಕೊಂಡ್ರೆ ಹೆಂಗಿರುತ್ತೋ ಆ ಥರ ಶಬ್ದ ಇತ್ತು. ಸಡನ್ ಆಗಿ ನಾನು ವಿಂಡೋ ಹತ್ರ ಬಂದು ವಿಂಡೋ ಓಪನ್ ಮಾಡಿ ನೋಡಿದಾಗ ತುಂಬಾ ಪಕ್ಷಿಗಳಿದ್ವು. ಎಲ್ಲ ಥರದ ಪಕ್ಷಿಗಳು ಇಲ್ಲಿ ಕಾಣಿಸುತ್ತೆ. ಪುಟ್ಟ ಬರ್ಡಿಂದ ಹಿಡಿದು ದೊಡ್ಡ ದೊಡ್ಡ ರಣ ಹದ್ದುವರೆಗೂ ಇಲ್ಲಿ ಕಾಣಿಸ್ತಾ ಇತ್ತು. ಸೊ ಏನಾದರೂ ಸತ್ತು ಹೋಗಿದೆಯಾ ಅಂತಲೂ ನಮಗೊಂದು ಅನುಮಾನ ಬಂತು. ಹಾಗೆ ರೀಸೆಂಟಾಗಿ ನಾವು ನ್ಯೂಸಲ್ಲೆಲ್ಲ ನೋಡಿದ್ವಿ, ಭೂಕಂಪ ಆಯಿತು, ಸಾಕಷ್ಟು ಕಡೆ ತುಂಬ ಜೋರು ಶಬ್ದ ಕೇಳಿಸ್ತು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಒಂದು ಮುನ್ಸೂಚನೆ ಕೊಡುತ್ತಂತೆ, ಪ್ರಾಣಿ ಪಕ್ಷಿಗಳು ಏನಾದರೂ ಅನಾಹುತ ಆಗುತ್ತೆ ಅಂತ. ಆ ಥರದ್ದು ಏನಾದರೂ ಆಗ್ತಿದೆಯಾ ಅಂತನೋ ಒಂದು ಗಾಬರಿಯಿಂದಲೇ ನಾನು ಇಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದರೆ. ಹಾಗೆ ಬೇರೆ ಏನಂತಲೂ ನಮ್ಗೆ ಅರ್ಥ ಮಾಡ್ಕೊಳೋಕೆ ಸಾಧ್ಯ ಆಗಲಿಲ್ಲ. ಹಾಗೆ ಕೆಲವು ನಿಮಿಷದ ನಂತರ ನಮ್ಗೆ ಗೊತ್ತಾಯಿತು, ಇಲ್ಲಿ ಸಣ್ಣ ಸಣ್ಣ ಹುಳುಗಳು ಆಕಾಶದ ಕಡೆಗೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಹಾರ್ಕೊಂಡು ಹೋಗ್ತಾ ಇವೆ. ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕಾಣಿಸಿಲ್ಲ, ನಾನು ಝೂಮ್ ಮಾಡಿ ನೋಡಿದಾಗ ಅಷ್ಟೇ ನಿಮಗೆ ಕಾಣಿಸುತ್ತೆ. ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ನಿಜಕ್ಕೂ ಮೈ ಜುಮ್ ಅನಿಸುತ್ತೆ. ಅಷ್ಟೊಂದು ರಾಶಿ ರಾಶಿ ಹುಳುಗಳು ಆಕಾಶದ ಕಡೆ ಹೋಗಬೇಕಾದ್ರೆ ಅದನ್ನು ಹಿಡ್ಕೊಂಡು ತಿನ್ನಲಿಕ್ಕೋಸ್ಕರ ಈ ಎಲ್ಲ ಪಕ್ಷಿಗಳಿಗೆ ಹಾರಾಡ್ತಿದೆ ಅಂತ ಅನ್ನೋದು ಆಮೇಲೆ ಗೊತ್ತಾಯಿತು. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತಂದರೆ ನಿಜಕ್ಕೂ ಭಯಂಕರವಾಗಿತ್ತು. ಸುಮಾರು 10-15 ನಿಮಿಷ ನಾನೆಲ್ಲ ನಿಂತ್ಕೊಂಡಿದ್ದೇನೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ. ತುಂಬಾ ಹುಳುಗಳು, ಅದು ಏನಂತ ಗೊತ್ತಾಗಲಿಲ್ಲ ನನಗೆ ನಿಜಕ್ಕೂ. ಸಣ್ಣ 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 ಹುಳುಗಳಿದೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಸೊ ಸಾರಿ. ಅದನ್ನು ಶೂಟ್ ಮಾಡೋಕ್ಕೋಸ್ಕರ ಇಲ್ಲಿ ವಿಂಡೋ ಹತ್ರ ಬಂದಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಕ್ರೋವೇವ್ ನಿಂತ್ಕೋ, ತಾತಂಗೆ ಎಷ್ಟೊದ್ದ ಇದೆ ನೋಡೋಣ. ಯಾವಾಗ ದೂರ ಇದ್ದಾಗ ಕಾಣದ ಎಲ್ಲರೂ ಹೇಳ್ತಾರೆ ನಿನ್ ತಾತನ್ ತರನೇ ಇದೆಯಾ ಅಂತ. ಈ ವಿಡಿಯೋ ಅಪ್ಪ ಅಮ್ಮ ಬಂದಿದ್ದ ದಿನ ಮಾಡಿದ್ದು. ಸೊ ಅವತ್ ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೆ, ಪನ್ನೀರ್ನ ಉಪಯೋಗಿಸ್ಕೊಂಡು. ಆ ರೆಸಿಪಿನ ನಿಮ್ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಆದ್ರೆ ಅವತ್ತು ತಮ್ಮನ ಮನೆಗೆ ಹೋಗಿದ್ರಿಂದ ಅಲ್ಲಿ ಊಟ ಮಾಡ್ಕೊಂಬಂದ್ಬಿಟ್ಟಿದ್ರು, ಹಂಗಾಗಿ ನೈಟ್ ಡಿನ್ನರ್ಗೆ ಅದೇ ಪನ್ನೀರ್ ಗ್ರೇವಿಗೆ ಚಪಾತಿ ಮತ್ತು ಜೀರಾ ರೈಸ್ ಸರ್ವ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೆಯಲ್ಲಿ ನೈಟಲ್ಲಿ ಚಪಾತಿ ರೆಗ್ಯುಲರಾಗಿ ಮಾಡೇ ಮಾಡ್ತೀವಿ. ಸೊ ಅದನ್ನು ಇವಾಗ ಡಿನ್ನರಲ್ಲಿ ಸರ್ವ್ ಮಾಡ್ತಾ ಇದ್ದೆ, ಜೀರಾ ರೈಸ್, ಚಪಾತಿ ಮತ್ತು ಪನ್ನೀರ್ ಕುರ್ಮ. ಹೈ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಬೆಳಗ್ಗೆ 8 ಕಾಲ್ ಆಗಿದೆ, ನಿನ್ನೆಲ್ಲ ತೋರಿಸ್ತಾ ಇದ್ದೀನಿ ಪ್ರಿಯಾ, ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೆ ಕಾಲೇಜ್ ಹೊರಡಕ್ಕೆ. ಇವತ್ತೊಂದು ಮದುವೆಗೋಸ್ಕರ ಅಪ್ಪ ಅಮ್ಮ ರೆಡಿಯಾಗಿ ಹೊರಡ್ತಿದ್ದಾರೆ. ಅದಕ್ಕೂ ಮುಂಚೆ ನಾನು ಕೆಲವು ಫೋಟೋಸ್ ತಗೊಂಡೆ. ಮನೆಯವರು ಕೂಡ ಆಲ್ರೆಡಿ ಕೆಲಸಕ್ಕೋಸ್ಕರ ಹೊರಡಕ್ಕೆ ರೆಡಿಯಾಗಿದ್ದರು. ಇದೇ ಸಮಯದಲ್ಲಿ 3 ಜನದ ಫೋಟೋ ತಗೊಂಡೆ. ಸೊ ಇದು ಅವತ್ತಿನ ಫೋಟೋ. ಸಿಟ್ಟು ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನು ತೋರುತ್ತದೆ. ತಾಳ್ಮೆಯು ಜಗತ್ತಿನ ಎಲ್ಲ ಒಳ್ಳೆಯದನ್ನು ನಮ್ಮೊಳಗೆ ತರುತ್ತದೆ. ಕ್ರಿಸ್ಪಿ ಕ್ರಂಚಿ ಫ್ರೈಡ್ ಚಿಕನ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ಮೊದಲು 1 ಕಪ್ಪಷ್ಟು ಮಜ್ಜಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳುಮೆಣಸು ಹಾಕಿ ಚಿಕನನ್ನು ತೊಳೆದಿರೋದನ್ನು ಅದರಲ್ಲಿ ಹಾಕಿ ಹಿಂದಿನ ದಿನವೇ ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ಸೊ ಇದು ಚೆನ್ನಾಗಿ ಮಜ್ಜಿಗೆ, ಉಪ್ಪು ಮತ್ತು ಮೆಣಸಿನ ಪುಡಿನಲ್ಲಿ ನೆಂದು ರೆಡಿಯಾಗಿದೆ. ಈ ರೀತಿ ಮಾಡಿರೋಂಥ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ನಮಗೆ ಈ ರೀತಿ ಫ್ರೈಡ್ ಚಿಕನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆನಲ್ಲಿ ನೆನೆದಾಗ ಅದು ಟೆಂಡರ್ ಆಗಿರುತ್ತೆ, ಸಾಫ್ಟ್ ಚಿಕನ್ ನಾವು ಮಾಡ್ಕೋಬೋದು.
ಸೊ ಫ್ರೈಡ್ ಚಿಕನ್ ಆಗಿರೋದ್ರಿಂದ ಮೇಲ್ಗಡೆ ಕೋಟಿಂಗ್ಗೋಸ್ಕರ ಈಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾಡ್ತಿರೋವಂಥ ರೆಸಿಪಿ. ನಾವು ಹಿಂದಿನ ದಿನ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರೆ ಮೆತ್ತಗಿರೋವಂಥ ಚಿಕನ್ ರೆಡಿ ಆಗಿರುತ್ತೆ. ಅದಕ್ಕೆ ನಾವಿವಾಗ ಫ್ರೈಡ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿರುವಂಥ ಈ ಒಂದು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಗಟ್ಟಿಯಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟಿಗೆ ಹೆಂಗೆ ನಾವು ಕಲಸಿಟ್ಕೋತೀವಿ ಆ ರೀತಿ ಮೈದಾ, ಉಪ್ಪು, ಮೆಣಸಿನ ಪುಡಿ ಹಾಕಿರೋದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಇಲ್ಲಿ ಕಲಸಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾವೇನು KFC ಅಂತ ತಿಂತೀವಿ ಅದೇ ಥರ ಇರೋವಂಥ ಒಂದು ರೆಸಿಪಿ. ನಮ್ಮ ಮನೆಯಲ್ಲಿ ತುಂಬಾ ಹಿಟ್ಟಾಗಿರುವಂಥ ಒಂದು ರೆಸಿಪಿ. ಮನೇಲಿ ಮಕ್ಕಳಿಗೆ ಈ ರೆಸಿಪಿ ಮಾಡ್ತೀವಿ ಅಂತಂದರೆ ಎಲ್ಲರೂ ಅಡುಗೆ ಮನೆಯಲ್ಲೇ ಇರ್ತಾರೆ, ಅಷ್ಟು ಇಷ್ಟ. ಸೊ ಹಾಗಾಗಿ ಇಲ್ಲಿ ಪ್ರಿಯಾ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ನಾನೊಂದು ಕಡೆ ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀನಿ, ಮತ್ತೊಂದು ಕಡೆ ಪ್ರಿಯಾ ಕಾರ್ನ್ಫ್ಲೆಕ್ಸ್ ಪೌಡ್ರ್ ಮಾಡ್ಕೋತಿದ್ದಾಳೆ. ಕಾರ್ನ್ಫ್ಲೆಕ್ಸ್ ಹಾಕೋ ರೀಸನ್ ಏನಂದರೆ ಕ್ರಿಸ್ಪಿ ಚಿಕನ್ ಅಂತಂದರೆ ನಮಗೆ ಆ ಕ್ರಿಸ್ಪಿನೆಸ್ ಕೊಡೋದೇ ಕಾರ್ನ್ಫ್ಲೆಕ್ಸ್. ನಿಮ್ಮ ಹತ್ರ ಕಾರ್ನ್ಫ್ಲೆಕ್ಸ್ ಇಲ್ಲ ಅಂದರೆ ಅದ್ರ ಬದಲಾಗಿ ಓಟ್ಸ್ ಉಪಯೋಗಿಸ್ಕೋಬೋದು, ಬ್ರೆಡ್ ಕ್ರಮ್ಸ್ನ ಕೂಡ ಉಪಯೋಗಿಸ್ಕೋಬೋದು. ಬ್ರೆಡ್ನ ಕೈಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಅದನ್ನು ಈ ರೀತಿ ನಾವು ಮೇಲ್ಗಡೆ ಕೋಟಿಂಗ್ ಮಾಡಿಕೊಂಡಾಗ ಒಂದು ಕ್ರಂಚಿನೆಸ್ ಕೊಡುತ್ತೆ. ಸೊ ಫ್ರೈ ಮಾಡಿ ಮಾಡೋವಂಥ ಚಿಕನ್ ಆಗಿರೋದ್ರಿಂದ ಫಸ್ಟು ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಜ್ಜಿಗೆನಲ್ಲಿ ನೆನೆಸಿಟ್ಟಿರುವಂಥ ಚಿಕನನ್ನು ಫಸ್ಟು ಮೈದಾ ಹಿಟ್ಟಿನ ಬ್ಯಾಟರಲ್ಲಿ ಅದ್ಕೊಂಡು ನಂತರ ನಾವು ಪೌಡರ್ ಮಾಡಿಟ್ಕೊಂಡಿರುವಂಥ ಕಾರ್ನ್ಫ್ಲೆಕ್ಸಲ್ಲಿ ಅದ್ಕೊಳ್ಳೋಣ. ಕಾರ್ನ್ಫ್ಲೆಕ್ಸ್ನ ಪೌಡರ್ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಕೈಯಲ್ಲೇ ಪೌಡ್ರ್ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ತರಿತರಿಯಾಗಿರೋ ಹಾಗೇ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು. ಸೊ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನೀವು ಹೊರಗಡೆ ಚಿಕನ್ ಏನಾದರೂ ಫ್ರೈಡ್ ಚಿಕನ್ ತಿಂದಿದ್ರೆ ಮನೇಲೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ನಾನು ಆಲ್ರೆಡಿ ನನ್ನ ಕುಕಿಂಗ್ ಚಾನಲಲ್ಲಿ ಕೂಡ ಒಂದಲ್ಲ ಎರಡು ಸತಿ ಈ ರೆಸಿಪಿ ಶೇರ್ ಮಾಡಿದ್ದೀನಿ. ಸಾಕಷ್ಟು ವ್ಯೂ ಕೂಡ ಅದಕ್ಕೆ ಬಂದಿದೆ. ಹಾಗೆ ನಮ್ಮ ಮನೆಯಲ್ಲಿ ಹಿಟ್ಟಾಗಿರೋ ರೆಸಿಪಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಮನೇಲಿ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಬಂದಾಗಲೂ ಅವರೇ ಕೇಳಿ ಮಾಡಿಸ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ ಇದು. ಸಾಕಷ್ಟು ಸತಿ ನಾನು ಅವ್ರ ಫ್ರೆಂಡ್ಸ್ಗೆಲ್ಲ ಮಾಡಿಕೊಟ್ಟಿದ್ದೀನಿ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ನು ನಮಗೆ ಜಾಸ್ತಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬೇಕು ಅಂದರೆ ನಾವು ಈ ರೀತಿ ಡಬಲ್ ಕೋಟಿಂಗ್ ಮಾಡ್ಕೋಬೋದು. ಒಂದು ಸರ್ತಿ ಮೈದಾ ಹಿಟ್ಟಲ್ಲಿ ಅದ್ಬಿಟ್ಟು ನಂತರ ಕಾರ್ನ್ಫ್ಲೆಕ್ಸಲ್ಲಿ ಅದ್ದಿರೋವಂಥ ಚಿಕನನ್ನು ಮತ್ತೊಂದು ಸರ್ತಿ ಮೈದಾ ಹಿಟ್ಟು ಕಾರ್ನ್ಫ್ಲೆಕ್ಸಲ್ಲಿ ಇದ್ದಿದ್ದಾಗ ಡಬಲ್ ಕೋಟಿಂಗ್ ಆಗುತ್ತೆ. ಆ ನಂತರ ನಾವು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿರುವಂಥ ಬಿಸಿ ಎಣ್ಣೆಯಲ್ಲಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಮೇಲುಗಡೆ ಕೋಟಿಂಗ್ ಬೀಳಲ್ಲ. ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸಿ ತಕ್ಕೊಂಡ್ರೆ ಕ್ರಿಸ್ಪಿ ಫ್ರೈಡ್ ಚಿಕನ್ ರೆಡಿಯಾಗುತ್ತೆ. ಚಿಕನ್ಗೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ಪನ್ನೀರ್ನ ಉಪಯೋಗಿಸ್ಕೊಂಡು ಕೂಡ ಇದೇ ರೀತಿ ಕ್ರಿಸ್ಪಿ ಪನ್ನೀರ್ನ ಮಾಡ್ಕೋಬೋದು. ಆದರೆ ಪನ್ನೀರ್ಗೆ ಮ್ಯಾರಿನೇಟ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಶಿನ, ಅಚ್ಚಕಾರದ ಪುಡಿ, ಉಪ್ಪು ಇದಿಷ್ಟನ್ನು ಪನ್ನೀರ್ಗೆ ಕಲಸಿಟ್ಬಿಟ್ಟು ಅರ್ಧ ಗಂಟೆ ಬಿಟ್ಟ ನಂತರ ಇದೇ ಸೇಮ್ ಬ್ಯಾಟರ್ ಮೈದಾ ಹಿಟ್ಟಿನ ಬ್ಯಾಟರಲ್ಲಿ ಅದ್ಬಿಟ್ಟು ನಂತರ ಕಾರ್ನ್ಫ್ಲೆಕ್ಸಲ್ಲಿ ಅದ್ಬಿಟ್ಟು ಕೂಡ ನಾವು ಡೀಪ್ ಫ್ರೈ ಮಾಡ್ಕೋಬೋದು. ಸೊ ಚಿಕನ್ ತಿನ್ನಲ್ಲ ಅಂತನವರು ಪನ್ನೀರ್ನ ಉಪಯೋಗಿಸ್ಕೊಂಡು ಇದೇ ರೀತಿ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟ್ ಆ್ಯಂಡ್ ಸ್ಪೈಸಿ ಆಗಿರುವಂಥ ಪನ್ನೀರ್ ಇದ್ದರೆ ಮೇಲ್ಗಡೆ ಕ್ರಂಚಿ ಆಗಿರುವಂಥ ಕೋಟಿಂಗ್ ಇರುತ್ತೆ. ಖಂಡಿತ ಮುಂದೆ ಯಾವತ್ತಾರು ಒಂದಿನ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಚಿಕನ್ ತಿನ್ನಲ್ಲ ಅಂತನವರು ಪನ್ನೀರ್ನ ಇದೇ ರೀತಿ ನೀವು ಉಪಯೋಗಿಸ್ಕೋಬೋದು. ಸೌಂಡ್ ಚೆಕ್. ಅಲೆಕ್ಸಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೂಜಿ ಮಾಮ್. ಗುಡ್ ಮಾರ್ನಿಂಗ್. ಹಿಯರ್ಸ್ ಸಮ್ ಟ್ಯೂಸ್ಡೇ ಟ್ರಿವಿಯಾ ಫಾರ್ ಯು. ಡಿಡ್ ಯು ನೋ ದಟ್ ಆನ್ ದಿಸ್ ಡೇ ಇನ್ 2017 ದಿ ವರ್ಲ್ಡ್ಸ್ ಲಾಂಗೆಸ್ಟ್ ರೆಕಾರ್ಡೆಡ್ ರೇನ್ಬೋ ವಾಸ್ ಸೀನ್ ಇನ್ ಟೈವಾನ್ಸ್ ಯಾಂಗ್ಮಿಂಗ್ಶ ಮೌಂಟೇನ್ ರೇಂಜ್. ಇಟ್ ವಾಸ್ ವಿಸಿಬಲ್ ಫಾರ್ 8 hours and 58 minutes. Today is Tuesday, November 30th. There's nothing on the calendar for the rest of the day.
Bengaluru, Karnataka, it's 20 degrees Celsius with showers. Today, you can expect clouds with a chance of showers, with a high of 25 degrees and a low of 18 degrees. ನವೆಂಬರ್ ಡಿಸೆಂಬರ್ ಬಂತು ಅಂತಂದರೆ ಚಳಿ ಜಾಸ್ತಿ ಆಗುತ್ತೆ, ಬೆಚ್ಚಗೊಚ್ಕೊಂಡು ಮಲ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ದಿನ ತುಂಬ ಶಾರ್ಟ್ ಅಂತ ಅನಿಸುತ್ತೆ. ಸೊ ಹೇಗೆ ಇದ್ದರೂ ಏನೇ ಆದರೂ ಬೆಳಗ್ಗೆ ಬೇಗ ಏಳಲೇಬೇಕು, ಕೆಲಸ ಮಾಡಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕೆಳಗಡೆ ಬಂದು ಕಿಚನ್ ಕ್ಲೀನಿಂಗ್ ಮಾಡಿದ ತಕ್ಷಣ ಅಲೆಕ್ಸಾ ಆನ್ ಮಾಡ್ತೀನಿ. ಇವತ್ತಿಂದ ಏನೇ ವಿಶೇಷತೆ ಇದ್ದರೂ ಅದೇ ತಿಳಿಸ್ಬಿಡುತ್ತೆ. ಏನೇ ಹಬ್ಬ ಇರಲಿ ಅಥವಾ ಏನೇ ವಿಶೇಷತೆ ಇರಲಿ, ಮಳೆ ಬರಲಿ, ಬಿಸಿಲು ಜಾಸ್ತಿ ಆಗಲಿ, ಏನೇ ಇದ್ದರೂ ಅದು ಹೇಳುತ್ತೆ. ಸೊ ಈ ನ್ಯೂಸ್ ಕೇಳಿಸ್ಕೊಂಡ ನಂತರ ನನಗೆ ಇವತ್ತಿನ ರುಟೀನ್ನ ಪ್ಲ್ಯಾನ್ ಮಾಡ್ಕೋತೀನಿ. ಅಷ್ಟೇ, ಅದಕ್ಕಿಂತಲೂ ಹೆಚ್ಚಿನ ಒಂದು ದೊಡ್ಡ ನ್ಯೂಸ್ ಅಂತಂದರೆ ಮತ್ತೆ ವೈರಸ್ ಸ್ಟಾರ್ಟ್ ಆಗಿದೆ, ಮತ್ತೆ ಲಾಕ್ಡೌನ್ ಆಗ್ಬೋದು ಅಂತ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಸೊ ಏನೇ ಆದರೂ ಆದಷ್ಟು ನಿಮ್ಮ ಸೇಫ್ಟಿನಲ್ಲಿ ನೀವಿರಿ. ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಹೊರಗಡೆ ಹೋಗಬೇಡಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಹಿಂದಿನ ದಿನ ರಾತ್ರಿನೇ ಈ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಇದನ್ನು ಕೆಲವನ್ನ ನಾನು ಮೊಳಕೆ ಕಟ್ಟಲಿಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿ ಕಡಲೆಕಾಳಿದೆ, ಹುರುಳಿಕಾಳಿದೆ, ಅವರೆಕಾಳಿದೆ. ಇದರಿಂದ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ನ ಕೂಡ ನಾಳೆಯಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಏನು ಸುಜಾತ, ಫ್ರೆಶ್ಶಾಗಿ ಸಿಗುವಂಥ ಕಾಳುಗಳನ್ನ ಬಿಟ್ಬಿಟ್ಟು ಒಣಗಿರುವಂಥ ಕಾಳುಗಳನ್ನ ಉಪಯೋಗಿಸ್ಕೋತಾ ಇದ್ದೀರಾ ಅಂತ ಅನ್ಕೋಬೋದು. ಹಸಿ ಕಾಳುಗಳು ಬರುವಂಥ ಸಮಯದಲ್ಲಿ ಈ ಒಣಗಿರೋ ಕಾಳುಗಳು ಅಷ್ಟು ರುಚಿ ಕೊಡಲ್ಲ. ಸೊ ರುಚಿಯಾಗಿರುವಂಥ ಹೊಸ ರೆಸಿಪೀಸ್ ಜೊತೆಗೆ, ಒಂದು ಹೊಸ ವಿಷಯದ ಜೊತೆಗೆ ನಾನು ನಾಳೆ ನಿಮಗೆ ಸಿಗ್ತೀನಿ. ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲಾ.